ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಬೆಳಿಗ್ಗೆ ರೆಡಿಯಾಗಿ ಎಲ್ಲಿಗೆ ಹೋಗ್ತೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಸೊ ಬ್ಯಾಂಗ್ಳೂರ್ಗೆ ಹೋಗ್ತಾಯಿದ್ದೀವಿ. ನನ್ನ ದೊಡ್ಡಮ್ಮ ಇದ್ರಲ್ಲ, ಅಮ್ಮ ಇದ್ರಲ್ಲ, ಅವರ ಅಕ್ಕನ ಮಗಂದು ಮದುವೆ ಇದೆ. ಸೊ ಬ್ಯಾಂಗ್ಳೂರ್ಗೆ ಹೊರಟ್ವಿ ನಾವೆಲ್ಲರೂ. ನೋಡಿ, ಹಿಂದ್ರೆಷ್ ಡ್ರೈವ್ ಮಾಡ್ತಿದ್ದಾರೆ. ಅಪ್ಪನೋ, ಅಪ್ಪ, ಅಮ್ಮ ಮತ್ತು ಚಿಕ್ಕಮ್ಮ, ಚಿಕ್ಕಮ್ಮ, ಚಿಕ್ಕಪ್ಪ ಎಲ್ಲ ಓಡ್ತಾಯಿದ್ದೀವಿ ನಾವು. ಸೊ ಇವತ್ತು ಅರ್ಶಿನ ಶಾಸ್ತ್ರ ಇದೆ. ಸೊ ತುಂಬಾ ಅರ್ಶಿನ ಶಾಸ್ತ್ರ ಮತ್ತು ರಿಸೆಪ್ಷನ್ ಇವತ್ತು ನೈಟು, ನಾಳೆ ಮದುವೆ ಎಲ್ಲ ಇರುತ್ತೆ. ಸೊ ನಾನು ಯಾವ ಥರ ರೆಡಿ ಆಗ್ತೀನಿ, ನಾನು ಯಾವ ಡ್ರೆಸ್ ಹಾಕ್ಕೊತೀನಿ, ಮತ್ತು ಯಾವ ಸೇರಿ ಯಾವ ಸ್ಯಾರಿನ ವೇರ್ ಮಾಡ್ತೀನಿ, ಯಾವ ಜುವೆಲ್ಸ್ನ ಹಾಕ್ಕೊತೀನಿ, ಎಲ್ಲ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಮಿಸ್ ಮಾಡ್ಕೊಬೇಡಿ, ಕೊನೆವರೆಗೂ ನೋಡಿ. ಸೊ ಇದೇ ಥರ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು. ಫ್ರೆಂಡ್ಸ್, ನಾವು ರೀಚ್ ಆದ್ವಿ, ಅರ್ಶಿನ ಶಾಸ್ತ್ರ ನಡೀತಾ ಇದೆ. ಸೊ ಪ್ರಿಪ್ರೇಷನ್ಸ್ ಎಲ್ಲ ಆಯಿತು. ನೋಡಿ ಡೆಕೋರೇಷನ್ ಎಲ್ಲ ಯಾವ ಥರ ಇದೆ ಅಂತ. ಸೊ ಎಲ್ಲ ಸೇರಿಕೊಂಡು ರೆಡಿ ಮಾಡ್ತಾ ಇದ್ದಾರೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಎಲ್ಲೋ ಡ್ರೆಸ್ ಹಾಕೊಂಡು ಬಂದಿದ್ದೀವಿ, ತುಂಬಾ ಎಂಜಾಯ್ ಮಾಡ್ತೀವಿ. ಸೊ ಕೊನೆವರೆಗೂ ನೋಡಿ, ಮಿಸ್ ಮಾಡ್ಕೊಬೇಡಿ ವಿಡಿಯೋನ. ಫ್ರೆಂಡ್ಸ್ ನೋಡಿ, ರೆಡಿ ಆಯಿತು ಎಲ್ಲ. ಸೊ ಇವಾಗ ಸ್ಟಾರ್ಟ್ ಮಾಡ್ತಿದ್ದಾರೆ ಫಂಕ್ಷನ್ನ, ಶಾಸ್ತ್ರ ಎಲ್ಲ ಮಾಡಬೇಕು. ಸೊ ನೋಡಿ ಯಾವ ಥರ ಎಲ್ಲ ಮಾಡ್ತಾಯಿದ್ದಾರೆ ಅಂತ. ಸೊ ಇದೆಲ್ಲ ತುಂಬಾ ಸ್ಪೆಷಲ್ ಆಗಿರುತ್ತೆ. ಸೊ ತುಂಬಾ ಎಂಜಾಯ್ ಮಾಡ್ತೀವಿ ನಾವಂತೂ ಕಸಿನ್ಸ್ ಎಲ್ಲ ಸೇರಿಕೊಂಡು. ಫ್ರೆಂಡ್ಸ್ ನೋಡಿ, ನನ್ನ ಮಗ ಯಾವ ಥರ ರೆಡಿ ಆಗಿದ್ದಾನೆ ಅಂತ. ಸೊ ತುಂಬಾ ಕ್ಯೂಟಾಗಿ ಕಾಣ್ತಾ ಇದ್ದ. ಫ್ರೆಂಡ್ಸ್ ನೋಡಿ, ನಾನು ಯಾವ ಥರ ರೆಡಿ ಆಗಿದ್ದೀನಿ ಅಂತ, ನಾನು ಯಾವ ಸ್ಯಾರಿ ಹಾಕ್ಕೊಂಡಿದ್ದೀನಿ, ಯಾವ ಜುವೆಲ್ಸ್ ಹಾಕ್ಕೊಂಡಿದ್ದೀನಿ ನೋಡಿ. ಫ್ರೆಂಡ್ಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ, ನಾನು ಯಾವ ಥರ ಕಾಣ್ತಾ ಇದ್ದೀನಿ ಅಂತ, ಮತ್ತು ನನ್ನ ಜುವೆಲ್ಸು ಮತ್ತು ನಂದು ಸ್ಯಾರಿ ಎಲ್ಲ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ.
ಜುವೆಲ್ಸ್ನ ವೇರ್ ಮಾಡಿದ್ದೀನಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಈ ಜುವೆಲ್ಸ್ನ ನಾನು ನನ್ನ ಸೀಮಂತ ಟೈಮಲ್ಲಿ ತೊಗೊಂಡಿದ್ದು. ನನ್ನ ಹಸ್ಬೆಂಡ್ ನನಗೆ ಆ ಟೈಮಲ್ಲಿ ನನಗೆ ಪ್ರೆಸೆಂಟ್ ಮಾಡಿದ್ದು. ಸೊ ಇದು ನನ್ನ ಫೇವ್ರೆಟ್ ಜುವೆಲ್ಲರಿ ಅಂತಲೇ ಹೇಳ್ಬೋದು. ಸೊ ತುಂಬಾ ಇಷ್ಟ, ತುಂಬಾ ರಿಚ್ ಆಗಿ ಕಾಣುತ್ತೆ. ಸೊ ಕಸಿನ್ಸ್ ಮತ್ತು ತುಂಬಾ ಕ್ಲೋಸ್ ರಿಲೇಟಿವ್ ಫಂಕ್ಷನ್ಸಿಗೆ ಮಾತ್ರ ವೇರ್ ಮಾಡೋಕ್ಕಾಗುತ್ತೆ, ಯಾಕೆಂದರೆ ತುಂಬಾ ಗ್ರ್ಯಾಂಡ್ ಆಗಿದೆ, ತುಂಬಾ ದೊಡ್ಡದಾಗಿದೆ. ಸೊ ಆದ್ದರಿಂದ ನಾನು ಯೂಶ್ವಲಿ ಎಲ್ಲೂ ವೇರ್ ಮಾಡಲ್ಲ, ತುಂಬ ಹತ್ರದ ಫಂಕ್ಷನ್ ಇದ್ದರೆ ಮಾತ್ರ ವೇರ್ ಮಾಡ್ತೀನಿ. ನೋಡಿ ಸರ ಎಲ್ಲ ಯಾವ ಥರ ಇದೆ ಅಂತ. ಇದು ಟೋಟಲ್ 150 grams ಇದೆ, ಸರ ಬಂದು 110 grams ಇದೆ. ಇದು ಇಯರಿಂಗ್ಸ್ ನೋಡಿ ಯಾವ ಥರ ಇದೆ ಅಂತ. ಇದು ನೋಡಿ, ಇದು 40 grams ಇದೆ. ಸೊ ತುಂಬಾ ಹೆವಿ ಇದು. ಸೊ ಆದ್ರಿಂದ ಎಲ್ಲೂ ವೇರ್ ಮಾಡೋಕ್ಕೆ ಆಗೋದೇ ಇಲ್ಲ. ಸೊ ತುಂಬಾ ಹೆವಿ ಇಯರಿಂಗ್ಸ್ ಇದು ನೋಡಿ ಯಾವ ಥರ ಇದೆ ಅಂತ. ಇಯರಿಂಗ್ಸ್ ತುಂಬಾ ದೊಡ್ಡದಾಗಿ ಮತ್ತು ಗ್ರ್ಯಾಂಡಾಗಿದೆ. ಸೊ ತುಂಬಾ ರಿಚ್ ಆಗಿ ಕಾಣುತ್ತೆ. ಫ್ರೆಂಡ್ಸ್, ಯಾರಿಗೆಲ್ಲ ನನ್ನ ಜುವೆಲ್ಸ್ ಇಷ್ಟ ಆಯಿತು ಕಮೆಂಟ್ ಮಾಡಿ, ಮರಿಬಿಡಿ. ನೋಡಿ ಪೆಂಡೆಂಟ್ ಎಲ್ಲ ಯಾವ ಥರ ಇದೆ ಅಂತ. ಸೊ ತುಂಬಾ ರಿಚ್ ಆಗಿದೆ. ಈ ಜುವೆಲ್ಸ್ನ ನಾನು ವೇರ್ ಮಾಡಿದ್ದೀನಿ, ಮತ್ತು ಯಾವ ಬ್ಯಾಂಗಲ್ಸ್ನ ವೇರ್ ಮಾಡಿದ್ದೀನಿ ಅಂತ ನಾನು ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಈ ಬ್ಯಾಂಗಲ್ಸು ಇದು ನನ್ನ ಮದುವೆಯಲ್ಲಿ ನನ್ನ ಮಾವ ಮಾಡಿಸಿದ್ದು ನನಗೆ. ಇದು ಹಾರ ಬಳೆ ಇದೆ, ಸೊ ಒಂದು ಮಿಸ್ ಆಗಿದೆ. ಸೊ 5 ಬಳೆ ಅಷ್ಟೇ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ನಾನು ಧಾರೆ ಟೈಮಲ್ಲಿ ಯಾವ ಥರ ರೆಡಿ ಆಗಿದ್ದೀನಿ ಅಂತ. ಮೈಸೂರ್ ಸಿಲ್ಕ್ನ ವೇರ್ ಮಾಡಿದ್ದೀನಿ, ನನ್ನ ಫೇವ್ರೇಟ್ ಮೈಸೂರ್ ಸಿಲ್ಕ್ ಸ್ಯಾರಿ ಇದು. ಸೊ ನನ್ನ ಹಸ್ಬೆಂಡ್ ನನ್ನ ಫಸ್ಟ್ ಆ್ಯನಿವರ್ಸರಿಗೆ ಕೊಡಿಸಿದ್ದು. ಫ್ರೆಂಡ್ಸ್ ನೋಡಿ, ನನ್ನ ಮಗ ಯಾವ ಥರ ಕಾಣ್ತಾ ಇದ್ದಾನೆ ಅಂತ. ಸೊ ಅವನಿಗೆ ಪಂಚೆ ಎಲ್ಲ ಹಾಕ್ಸಿದ್ದೀನಿ. ಸೊ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದ, ಕ್ಯೂಟಾಗಿ. ಸೊ ಈ ಜುವೆಲ್ಸು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಯಾವ ಜುವೆಲ್ಸ್ನ ವೇರ್ ಮಾಡಿದೆ ಅದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ, ಇದು ನನ್ನ ಮ್ಯಾರೇಜ್ ಆದಮೇಲೆ ಮಾಡಿಸ್ಕೊಂಡಿದ್ದು. ಸೊ ಇದು ಹೆಮರಾಲ್ಡ್ ಸೆಟ್ ಇದು. ಸೊ ತುಂಬಾ ಚೆನ್ನಾಗಿದೆ. ಇದು ಟೋಟಲ್ ಬಂದು 170 grams ಇದೆ. ಸೊ ತುಂಬಾ ಹೆವಿಯಾಗಿದೆ ಇದು ಕೂಡ, ವಿತ್ ಇಯರಿಂಗ್ಸ್ ಹೇಳ್ತಾ ಇದ್ದೀನಿ ನಾನು. ಸೊ ತುಂಬಾ ಚೆನ್ನಾಗಿದೆ, ತುಂಬಾ ಟ್ರೆಂಡಿಯಾಗಿ ಕಾಣಿಸುತ್ತೆ. ಸೊ ಗ್ರೀನ್ ಕಲರ್, ಪರ್ಟಿಕ್ಯುಲರಾಗಿ ಗ್ರೀನ್ ಕಲರ್ ಸ್ಯಾರಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ ಪೆಂಡೆಂಟ್ ಎಲ್ಲ ಯಾವ ಥರ ಇದೆ ಅಂತ. ಲಕ್ಷ್ಮಿ, ಆ ಕಡೆ ಈ ಕಡೆ ಎಲಿಫ್ಯಾಂಟ್ ಡಿಸೈನ್ ಇದೆ. ಸೊ ಇಯರಿಂಗ್ಸ್ ಕೂಡ ಅಷ್ಟೇ, ಎಮರಾಲ್ಡ್ ಲಕ್ಷ್ಮಿ ಮತ್ತು ಕೆಳಗಡೆ ಒಂದು ಎಮರಾಲ್ಡ್ ಇದೆ ಅಷ್ಟೇ. ಸೊ ಫ್ರೆಂಡ್ಸ್, ತುಂಬ ಜನ ಕೇಳ್ತಾ ಇದ್ರಿ ಜುವೆಲ್ಲರಿ ಕಲೆಕ್ಷನ್ಸ್ ವೀಡಿಯೋ ಹಾಕಿ ಅಂತ. ಸೊ ನಾನು ಹಾಕ್ತಾನೆ ಇರ್ತೀನಿ ಫಂಕ್ಷನ್ಸ್ಗೆಲ್ಲ ವೇರ್ ಮಾಡಿದಾಗ. ನೋಡಿ ನನ್ನ ವೀಡಿಯೋಸ್ನ ಮಿಸ್ ಮಾಡ್ಕೊಬೇಡಿ, ಮತ್ತು ನನ್ನ ಜುವೆಲ್ಸ್ ಎಲ್ಲ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿದ್ನ ಮರಿಬೇಡಿ. ಈ ಜುವೆಲ್ಸ್ನ ನಾನು ನನ್ನ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಮೇಲೆ ಹಾಕ್ಕೊಂಡಿದ್ದೀನಿ ನನ್ನ ಕಸಿನ್ ಫಂಕ್ಷನಲ್ಲಿ. ಫ್ರೆಂಡ್ಸ್ ನೋಡಿ, ಮದುವೆ ಎಲ್ಲ ಆಯಿತು, ಫೋಟೋಶೂಟ್ ಮಾಡಿಸ್ಕೊತಾ ಇದ್ವಿ. ಸೊ ನನ್ನ ಕಸಿನ್ಸ್ ಅವರೆಲ್ಲ, ನನ್ನ ಸಿಸ್ಟರ್ಸು ಮತ್ತು ಅವ್ರ ಹಸ್ಬೆಂಡ್, ಸೊ ಎಲ್ಲರೂ ಫೋಟೋ ತೆಗೆಸ್ಕೊತಾ ಇದ್ವಿ. ಫ್ರೆಂಡ್ಸ್ ನೋಡಿ, ಧಾರೆಗೆ ಎಲ್ಲ ರೆಡಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫಂಕ್ಷನ್ನ. ನೋಡಿ ಯಾವ ಥರ ಇದೆ ಡೆಕೋರೇಷನ್ ಎಲ್ಲ ಅಂತ. ಫ್ರೆಂಡ್ಸ್ ನೋಡಿ, ಇವರೆಲ್ಲ ನನ್ನ ಕಸಿನ್ಸು. ಎಲ್ಲರೂ ಹಾಯ್ ಮಾಡ್ತಾ ಇದ್ದಾರೆ. ನೋಡಿ ನನ್ನ ಮಗ ಏನು ಮಾಡ್ತಾ ಇದ್ದಾನೆ ಅಂತ, ತುಂಬ ತರಲೆ ಮಾಡ್ತಾ ಇದ್ದ. ಇವಳು ನೋಡಿ, ಇವಳು ನಮ್ಮ ಅಕ್ಕನ ಮಗಳು ಜಶ್ವಿತಾ ಅಂತ. ಸೊ ಅವಳಂದರೆ ಇವನಿಗೆ ತುಂಬಾ ಇಷ್ಟ ವೇದಾಂತ್ಗೆ. ಸೊ ತುಂಬಾ ಚೆನ್ನಾಗಿ ಅವಳ ಜೊತೆ ಅಡ್ಜಸ್ಟ್ ಆಗಿಬಿಟ್ಟು ಅವಳ ಜೊತೆ ತುಂಬಾ ಚೆನ್ನಾಗಿರ್ತಾನೆ. ಸೊ ಅವಳ ಮಾತು ತುಂಬಾ ಚೆನ್ನಾಗಿ ಕೇಳ್ತಾನೆ, ಹಠ ಮಾಡಲ್ಲ ಅವನು. ಫ್ರೆಂಡ್ಸ್ ನೋಡಿ, ಧಾರೆಗೆ ಟೈಮ್ ಆಗಿದೆ. ಸೊ ಗಂಡನ್ನ ಕರ್ಕೊಂಡು ಬರ್ತಾ ಇದ್ದಾರೆ, ಹುಡುಗಿನೂ ಅಷ್ಟೇ ರೆಡಿ ಆಗಿದ್ದಾರೆ. ಸೊ ಧಾರೆಗೆ ಟೈಮ್ ಆಗಿದೆ, ತಾಳಿ ಕಟ್ಟೋ ಸಮಯ. ಫಂಕ್ಷನ್ ಎಲ್ಲ ಯಾವ ಥರ ಆಗ್ತಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ.
ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇದೇ ಥರ ಸಪೋರ್ಟ್ ಮಾಡಿ. ಸೊ ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಇನ್ನೂ ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಿದ್ದೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.